ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಚಾನಲ್ಗೆ ಸ್ವಾಗತ ಅನೇಕ ಭಾಷೆಗಳಿಂದ ಪದಗಳನ್ನು ಕನ್ನಡ ಭಾಷೆಗೆ ಸೇರಿಸಿಕೊಳ್ಳಲಾಗಿದೆ ಹಾಗೆಯೇ ಅನೇಕ ಭಾಷೆಗಳ ಪದಗಳನ್ನು ಕನ್ನಡ ಭಾಷೆಯಲ್ಲಿ ಬಳಸಲಾಗುತ್ತಿದೆ ಅಂತಹ ಪದಗಳನ್ನು ಬಳಸುವಾಗ ಅಲ್ಪ ಸ್ವಲ್ಪ ಬದಲಾವಣೆ ಮಾಡಿ ಬಳಸಲಾಗುತ್ತಿದೆ ಅವುಗಳನ್ನೇ ತಸ್ಸಮ ತದ್ಭವ ಎಂದು ಕರೆಯುತ್ತಾರೆ ಮೊದಲಿಗೆ ತತ್ಸಮ ತದ್ಭವ ಎಂದರೆ ಏನು ತತ್ಸಮ ಎಂದರೆ ತತ್ ಪ್ಲಸ್ ಸಮ ಎಂದರೆ ತತ್ ಎಂದರೆ ಅದಕ್ಕೆ ಸಮ ಎಂದರೆ ಸಮಾನವಾದುದು ಎಂದು ಅರ್ಥ ಯಾವುದೇ ವಿಕಾರ ಹೊಂದದೆ ಕನ್ನಡದಲ್ಲಿ ಬಳಕೆಯಾಗುವ ಸಂಸ್ಕೃತದ ಪದಗಳಿಗೆ ತತ್ಸಮ ಪದಗಳೆಂದು ಕರೆಯುತ್ತಾರೆ ಉದಾಹರಣೆಗೆ ಸ್ತ್ರೀ ಸಂಸಾರ ವನ ಅರಣ್ಯ ಆಕಾಶ ಇತ್ಯಾದಿ ಪದಗಳು ಇನ್ನು ತದ್ಭವ ಅಂದರೆ ಏನು ತತ್ ಪ್ಲಸ್ ಭವ ಎಂದರೆ ತತ್ ಎಂದರೆ ಅದರಿಂದ ಭವ ಅಂದರೆ ಹುಟ್ಟಿದ್ದು ಎಂದು ಅರ್ಥ ಸಂಸ್ಕೃತದ ಪದಗಳು ವಿಕಾರಗೊಂಡು ಬಳಕೆಯಾಗುತ್ತಿದ್ದರೆ ಅಂಥ ಪದಗಳಿಗೆ ತದ್ಭವಗಳೆಂದು ಕರೆಯುತ್ತಾರೆ ಉದಾಹರಣೆ ನೋಡೋದಾದರೆ ಅಟವಿ ಅಡವಿ ಕಾರ್ಯ ಕಜ್ಜ ಸ್ಮಶಾನ ಮಸಣ ಅಕ್ಷರ ಅಕ್ಕರ ಇತ್ಯಾದಿ ಪದಗಳನ್ನು ನೋಡಬಹುದು ಸಂಸ್ಕೃತದ ತತ್ಸಮ ಪದಗಳು ಕನ್ನಡದಲ್ಲಿ ತದ್ಭವವಾಗಿ ಬಳಕೆಯಾದಾಗ ಸಾಮಾನ್ಯವಾಗಿ ಕಂಡುಬರುವಂತಹ ಕೆಲವು ಲಕ್ಷಣಗಳನ್ನು ತಿಳಿದುಕೊಳ್ಳೋಣ ಸಂಸ್ಕೃತದ ತತ್ಸಮ ಪದಗಳು ಕನ್ನಡದಲ್ಲಿ ತದ್ಭವವಾಗಿ ಬಳಕೆಯಾದಾಗ ಸಾಮಾನ್ಯವಾಗಿ ಕಂಡುಬರುವಂತಹ ಕೆಲವು ಲಕ್ಷಣಗಳನ್ನು ಕೂಡ ತಿಳಿಯೋಣ ಸೂತ್ರ ಒಂದು ಸೂತ್ರ ಒಂದರಲ್ಲಿ ಹೀಗಿದೆ ಸಂಸ್ಕೃತದ ಶ ಮತ್ತು ಕ್ಷ ಅಕ್ಷರಗಳು ಅಕ್ಷರಗಳ ಪದಗಳು ಕನ್ನಡದಲ್ಲಿ ಸಕಾರವಾಗುತ್ತವೆ ಉದಾಹರಣೆ ನೋಡೋದಾದರೆ ಅಂಕುಶ ಇರುವಂತಹದ್ದು ಅಂಕುಶ ಆಕಾಶ ಎನ್ನುವಂತಹ ಪದ ಆಗಸ ಪಾಷಾಣ ಎನ್ನುವಂತಹ ಪದ ಪಾಷಾಣ ವಿಷ ಎನ್ನುವಂತಹ ಪದ ಬಿಸ ಎಂದು ಆಗುತ್ತದೆ ಇಲ್ಲಿ ಎಲ್ಲ ಕಡೆ ಶ ಅಕ್ಷರ ಸ ಆಗಿರುವುದನ್ನು ನಾವು ನೋಡಬಹುದು ಸೂತ್ರ ಎರಡು ಆ ಮತ್ತು ಆ ಕಾರಾಂತ ಪದಗಳು ಸಾಮಾನ್ಯವಾಗಿ ಎ ಕಾರಾಂತವಾಗುತ್ತವೆ ಆ ಮತ್ತು ಆ ಕಾರಾಂತ ಪದಗಳು ಸಾಮಾನ್ಯವಾಗಿ ಎ ಕಾರಾಂತ ಪದಗಳಾಗುತ್ತವೆ ಉದಾಹರಣೆ ನೋಡೋದಾದರೆ ಅಗ್ಗಸ್ಟಿಕಾ ಇಲ್ಲಿ ಆಕಾರ ಇರೋದನ್ನು ನೋಡ್ತಾ ಇದ್ವಿ ಅದೇ ಅಗ್ಗಟ್ಟಿಕೆ ಎಂದಾಗಿದೆ ತೃತೀಯ ಎನ್ನುವಂತಹ ಆಕಾರ ಪದ ತದಿಗೆ ಅನ್ನುವಂತಹ ಏಕಾರ ಪದ ಆಗಿದೆ ಪ್ರಾಣೀತ ಅನ್ನುವಂತಹ ಆಕಾರ ಪದ ಆಣತೆ ಎನ್ನುವಂತಹ ಏಕಾರ ಪದ ಆಗಿರುವುದನ್ನು ನಾವಿಲ್ಲಿ ಗಮನಿಸಬಹುದು ನಂತರದ ಸೂತ್ರ ಮೂರನ ನೋಡೋಣ ದೀರ್ಘ ಸ್ವರಗಳು ಸ್ವರಗಳಾಗುತ್ತವೆ ದೀರ್ಘ ಸ್ವರಗಳು ನಮಗೆ ಗೊತ್ತಿದೆ ಆ ಇಂದ ಅವು ಅವರಿಗೆ ಅಕ್ಷರಗಳನ್ನು ಬರೆಯುವಾಗ ಆ ಈ ಇಂತಹ ಅಕ್ಷರಗಳು ದೀರ್ಘ ಸ್ವರಗಳು ರಸ್ವ ಸ್ವರಗಳಾಗುತ್ತವೆ ಅಂದರೆ ದೀರ್ಘವಾಗಿ ಉಚ್ಚಾರ ಮಾಡುವಂತಹುದು ರಸ್ವ ಅಕ್ಷರಗಳಾಗುತ್ತವೆ ಉದಾಹರಣೆಗೆ ದಾತ್ರಿ ದಾದಿ ಪಕ್ಷಿ ಹಕ್ಕಿ ತಾಂಬೂಲ ತಂಬೂಲ ಎನ್ನುವಂತಹ ಪದಗಳಾಗುತ್ತವೆ ದೀರ್ಘ ಸ್ವರಗಳಿರುವಂತಹದ್ದು ನಾವಿಲ್ಲಿ ಸ್ವರಗಳಾಗಿರುವುದನ್ನು ಗಮನಿಸಬಹುದು ಇನ್ನು ನಾಲ್ಕನೇ ಸೂತ್ರ ಅಂದರೆ ಮಹಾಪ್ರಾಣ ಅಕ್ಷರಗಳು ಅಲ್ಪ ಪ್ರಾಣ ಅಕ್ಷರಗಳು ಆಗುತ್ತವೆ ಮಹಾಪ್ರಾಣ ಅಂದರೆ ಹೆಚ್ಚು ಉಸಿರಿನಿಂದ ಉಚ್ಚಾರ ಮಾಡಲಾಗುವ ಅಕ್ಷರಗಳು ಅಲ್ಪ ಪ್ರಾಣ ಅಂದರೆ ಕಡಿಮೆ ಉಚ್ಚಾರ ಮಾಡಲಾಗುವ ಅಕ್ಷರಗಳಾಗುತ್ತವೆ ಉದಾಹರಣೆಗೆ ನೋಡೋದಾದರೆ ಅರ್ಗ ಅನ್ನುವಂತಹ ಪದ ಅಗ್ಗ ನಾವು ನೋಡ್ತಾ ಇದ್ವಿ ದೀರ್ಘ ಮಹಾಪ್ರಾಣ ಇರುವಂತಹದ್ದು ಅಲ್ಪ ಪ್ರಾಣ ಆಗಿರೋದನ್ನು ಮಘ ಎನ್ನುವಂತಹದ್ದು ಮಾಗಿ ಕಡ್ಗ ಎನ್ನುವಂತಹದ್ದು ಕಡುಗ ಇಲ್ಲಿ ನಾವು ಕಡೇಲಿ ನೋಡ್ತಾ ಇದ್ದೀವಿ ಅರ್ಗ ಮಾಗ ಖಡ್ಗ ಅನ್ನುವಂತಹ ಮಹಾಪ್ರಾಣ ಅಕ್ಷರಗಳು ಅಗ್ಗ ಮಾಗಿ ಕಡುಗ ಎನ್ನುವಂತಹ ಅಲ್ಪ ಪ್ರಾಣ ಕೊನೆಯ ಅಕ್ಷರ ಆಗಿರೋದನ್ನು ನಾವಿಲ್ಲಿ ಗಮನಿಸಬಹುದು ಇನ್ನು ನಂತರದ ಸೂತ್ರವನ್ನು ನೋಡೋಣ ಸಂಸ್ಕೃತದಿಂದ ಕನ್ನಡಕ್ಕೆ ಬಂದಿರುವಂತಹ ಪದಗಳು ತಸ್ಸಮ್ಮ ತದ್ಭಾವ ಪದಗಳು ಐದನೇ ಸೂತ್ರ ವಿಜಾತಿಯ ಸಂಯುಕ್ತಾಕ್ಷರ ವ್ಯಂಜನ ಅಕ್ಷರಗಳು ವಿಜಾತಿಯ ಸಂಯುಕ್ತಾಕ್ಷ ಅಕ್ಷರ ವ್ಯಂಜನ ಅಕ್ಷರಗಳ ನಡುವೆ ಹೊಸದಾಗಿ ಒಂದು ಸ್ವರವು ಬಂದು ಸೇರುವುದು ಉದಾಹರಣೆ ನೋಡೋದಾದರೆ ಇಲ್ಲಿ ಖಡ್ಗ ಕಡುಗ ಶ್ರೀ ಸಿರಿ ಮುಗ್ಧ ಮುಗುದ ನಾವಿಲ್ಲಿ ನೋಡ್ತಾ ಇದ್ವಿ ವಿಜಾತಿಯ ಸಂಯುಕ್ತಾಕ್ಷರ ಏನಾಗ್ತಾ ಇದೆ ಸ್ವರ ಆಗಿ ಬದಲಾವಣೆ ಆಗುವಂತಹದ್ದು ಅಥವಾ ವ್ಯಂಜನ ಆಗಿ ಬದಲಾವಣೆ ಆಗ್ತಾ ಇರೋದನ್ನು ಇನ್ನು ಸೂತ್ರ ಆರನೆಯದು ಸಂಸ್ಕೃತ ಪದಗಳಲ್ಲಿ ಕೆಲವು ಕಡೆಗಳಲ್ಲಿ ವಿಜಾತಿಯ ಸಂಯುಕ್ತಾಕ್ಷರ ವ್ಯಂಜನಾಕ್ಷರಗಳು ಸಜಾತಿಯ ದ್ವಿತ್ವಗಳಾಗುತ್ತವೆ ಸೂತ್ರ ಸಂಸ್ಕೃತದಿಂದ ಕನ್ನಡಕ್ಕೆ ತಸಮ ತದ್ಭವಗಳು ಬದಲಾವಣೆ ಆಗಿರುವ ಕಡೆಯಲ್ಲಿ ಕೆಲವು ಕಡೆಗಳಲ್ಲಿ ವಿಜಾತಿಯ ಸಂಯುಕ್ತಾಕ್ಷರ ವ್ಯಂಜನಾಕ್ಷರಗಳು ಸಜಾತಿಯ ದ್ವಿತ್ವಗಳಾಗುತ್ತವೆ ನಾವಿಲ್ಲಿ ಉದಾಹರಣೆ ನೋಡೋದಾದರೆ ಅಕ್ಷರ ಎನ್ನುವಂತಹದ್ದು ಅಕ್ಕರ ಅರ್ಗ ಅಗ್ಗ ರತ್ನ ರನ್ನ ನಾವಿಲ್ಲಿ ನೋಡ್ತಾ ಇದ್ವಿ ವಿಜಾತಿಯ ಸಂಯುಕ್ತ ಅಕ್ಷರ ಇರೋದು ಇಲ್ಲೇನಾಗಿದೆ ಸಜಾತಿ ಆಗಿರೋದನ್ನು ನಾವಿಲ್ಲಿ ನೋಡ್ಬೋದು ಇನ್ನು ಸೂತ್ರ ಏಳು ಶಬ್ದದ ಮಧ್ಯದಲ್ಲಿ ಬರುವಂತಹ ಶ ಭ ಗಳಿಗೆ ಮತ್ತು ಶಬ್ದದ ಮಧ್ಯ ಹಾಗೂ ಅಂತ್ಯದಲ್ಲಿ ಬರುವಂತಹ ಮಾ ಅಕ್ಷರಕ್ಕೆ ವಾಕಾರವು ಬರುವುದು ವಾಕಾರ ಇಲ್ಲದಿದ್ದಲ್ಲಿ ಬಾಕಾರ ಬರುವುದು ಸೂತ್ರ ನಾವು ನೋಡ್ತಾ ಇದ್ವಿ ಶಬ್ದದ ಮಧ್ಯದಲ್ಲಿ ಬರುವಂತಹದ್ದು ಉದಾಹರಣೆ ನೋಡೋದಾದರೆ ತ್ರಿಪದಿ ಅನ್ನುವಂತಹದ್ದು ತಿವದಿ ಕಂಬಳ ಎನ್ನುವಂತಹದ್ದು ಕವಳ ಕಾಮ ಇರುವಂತಹದ್ದು ಕಾವ ಒಲ್ಲಿ ಇರ್ತಕ್ಕಂತಹದ್ದು ಬಳ್ಳಿ ಹೀಗೆ ಬದಲಾವಣೆ ಆಗ್ತವೆ ಸೂತ್ರದ ಪ್ರಕಾರ ಯಾವ ಅಕ್ಷರ ಬದಲಾಗ್ತಾ ಇದೆ ಅನ್ನೋದನ್ನು ಸೂತ್ರವನ್ನು ನೋಡ್ತಾ ನೀವು ಉದಾಹರಣೆಯನ್ನು ಕೂಡ ಇಲ್ಲಿ ಗಮನಿಸಬಹುದು ಇನ್ನು ಎಂಟನೇ ಸೂತ್ರ ಅಂದರೆ ಸಂಸ್ಕೃತದ ಕ್ಷ ಅಕ್ಷರವು ತದ್ಭವದಲ್ಲಿ ಕಾವತ್ತು ಕ ಚಾವತ್ತು ಚ ಇರುವಂತಹದ್ದು ಚ ಸ ಮತ್ತು ಕ ಕಾರವಾಗಿ ಮಾರ್ಪಡುತ್ತದೆ ಎಂಟನೇ ಸೂತ್ರ ಏನಪ್ಪ ಅಂದರೆ ಸಂಸ್ಕೃತದ ಕ್ಷ ಅಕ್ಷರ ಉದಾಹರಣೆ ನೋಡೋದಾದರೆ ಅಕ್ಷರ ಅಕ್ಕರ ಭಿಕ್ಷೆ ಬಿಕ್ಕೆ ಅಥವಾ ಬಿಚ್ಚೆ ಅಂತಾಗುತ್ತೆ ಕ್ಷೇಮ ಸೇಮ ಎನ್ನುವಂತಹ ತದ್ಭವ ಪದಗಳನ್ನು ನಾವೇ ಆಗುವುದು ನಾವಿಲ್ಲಿ ಗಮನಿಸಬಹುದು ಅಕ್ಷರ ಅಕ್ಕರ ಇನ್ನು ಸೂತ್ರ ಒಂಬತ್ತನೆಯನ್ನು ನೋಡೋದಾದರೆ ನಾವು ಸಂಸ್ಕೃತದ ವ್ಯಂಜನಾಕ್ಷರಗಳು ಸಂಸ್ಕೃತದ ವ್ಯಂಜನಾಕ್ಷರ ವ್ಯಂಜನಾಕ್ಷರಗಳು ತದ್ಭವದಲ್ಲಿ ಸ್ವರಾಂತವಾಗುತ್ತದೆ ಇಲ್ಲವೇ ಆ ವ್ಯಂಜನಕ್ಕೆ ಲೋಪ ಉಂಟಾಗುತ್ತದೆ ಉದಾಹರಣೆ ನೋಡೋದಾದರೆ ಇಲ್ಲಿ ಬುಧ ಅನ್ನುವಂತಹ ಪದ ಬುದ್ಧ ಎಂದು ಆಗುತ್ತದೆ ಯಶಸ್ ಎನ್ನುವಂತಹ ಪದ ಜಶ ಎಂದಾಗುತ್ತದೆ ಸೂತ್ರದ ಪ್ರಕಾರ ಇದು ಒಂಬತ್ತನೆಯ ಸೂತ್ರ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಅಲ್ಪ ಸ್ವಲ್ಪ ಬದಲಾವಣೆ ಆಗುವಂತಹ ಪದಗಳು ಈ ಮೇಲೆ ತಿಳಿಸಿದ ನಿಯಮಗಳು ನಿರ್ದಿಷ್ಟವಾದಂತಹ ನಿಯಮಗಳಲ್ಲಿ ಕೇವಲ ಸಾಮಾನ್ಯ ಲಕ್ಷಣಗಳಾಗಿವೆ ಇನ್ನೂ ಬೇರೆ ವಿಧದಿಂದಲೂ ತದ್ಭವ ರೂಪಗಳು ಆಗುತ್ತವೆ ಎಂಬುದನ್ನು ಅರ್ಥ ಮಾಡಿಕೊಂಡು ಆ ಬಗ್ಗೆ ನೀವು ಹೆಚ್ಚು ಅಭ್ಯಾಸವನ್ನು ಮಾಡುವುದು ಅತ್ಯುತ್ತಮ ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಯಿಂದ ನಾವಿಲ್ಲಿ ನೋಡ್ಬೋದು ಸ್ನೇಹ ಅನ್ನುವಂತಹದ್ದು ನೇಹ ಆಗಿದೆ ತ್ಯಾಗ ಇರುವಂತಹದ್ದು ತ್ಯಾಗ ಆಗಿದೆ ಕಾರ್ಯ ಇರುವಂತಹದ್ದು ಕಜ್ಜ ಆಗಿದೆ ಈ ನಿಟ್ಟಿನಲ್ಲಿ ನೀವು ಪದಗಳನ್ನು ಎಲ್ಲದಕ್ಕೂ ಎಲ್ಲ ಸೂತ್ರ ಅನ್ವಯಿಸುತ್ತೆ ಅಂತಲ್ಲ ಕೆಲವೊಂದು ಪದಗಳಿಗೆ ಮಾತ್ರ ಇಲ್ಲಿ ಅಲ್ಪ ಸ್ವಲ್ಪ ವ್ಯತ್ಯಾಸ ಆಗುವಂತಹದನ್ನು ಮಾರ್ಪಾಡಾಗೋದನ್ನು ಬದಲಾವಣೆ ಆಗಿರೋದನ್ನು ಗಮನಿಸಬಹುದು ಇದಾಗಿದೆ ತಸ್ಸಮ ತದ್ಭವ ಪದಗಳು ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಆಗುವಂತಹ ಬದಲಾವಣೆಗಳಲ್ಲಿ ನಾವು ಕಂಡುಹಿಡಿಯಬಹುದಾದಂತಹ ಸರಳ ಸೂತ್ರಗಳು ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ಗೆಳೆಯರ ಜೊತೆ ಶೇರ್ ಮಾಡಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು